ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಚಿರೋಟಿ ರವೆ ಮತ್ತು ಅವಲಕ್ಕಿ ಹಾಕಿ ಯಾವ ರೀತಿ ರೊಟ್ಟಿ ತಟ್ಟೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಬನ್ನಿ, ಯಾವೆಲ್ಲ ವಸ್ತು ಹಾಕ್ಬೋದು ಇದಕ್ಕೆ ಅಂತೇಳಿ ಹೇಳ್ತೇನೆ. ತಯಾರು ಮಾಡೋಣ. ಒಂದು ಟೇಬಲ್ ಸ್ಪೂನ್ ಉಪ್ಪು ತೊಗೊಳ್ತಾ ಇದ್ದೆ ನೋಡಿ. ಆಮೇಲೆ 3 ಕಪ್ ನಾನು ಅವಲಕ್ಕಿ ಹಾಕ್ತಾ ಇದ್ದೇನೆ. ಮೂರು ಕಪ್ ಚಿರೋಟಿ ರವೆ ಹಾಕ್ಕೊಳ್ಳುವ. ಚಿರೋಟಿ ರವೆ ಸಣ್ಣ ರವೆ ಬರ್ತದಲ್ಲ ನೋಡಿ, 3 ಕಪ್ ಹಾಕ್ತಾ ಇದ್ದೇನೆ. ಹುಳಿ ಮಜ್ಜಿಗೆ ಹಾಕ್ಕೊಳ್ಳುವ. ಬೆಣ್ಣೆ ತೆಗೆದಿದ್ದೇನೆ ಇದರದ್ದು, ಹುಳಿ ಮಜ್ಜಿಗೆ ಹಾಕ್ಕೊಳ್ತಾ ಇದ್ದೆ ನೋಡಿ. ನೋಡಿಕೊಂಡು ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಬೇಕು ಅಂತೇಳಿ ನೋಡ್ಕೊಂಡು ಹಾಕ್ಕೊಳ್ಳುವ. ಉಪ್ಪು ಕರಗಬೇಕು ಇದರಲ್ಲಿ. ಮೂರು ಲೋಟದಷ್ಟು ನಾನು ಹುಳಿ ಮಜ್ಜಿಗೆ ಹಾಕ್ಕೊಂಡೆ. ರೊಟ್ಟಿ ತಟ್ಟಲಿಕ್ಕೆ ಎಷ್ಟು ಬೇಕು ಅಂತೇಳಿ ನೋಡಿಕೊಂಡು ಹಾಕ್ಕೊಳ್ಬೋದು. ಇದಕ್ಕೆ ಕ್ಯಾರೆಟ್ ತುರಿ ಗ್ರೇಟ್ ಮಾಡ್ಕೊಂಡಿದ್ದೇನೆ. ಒಂದು ಕ್ಯಾರೆಟ್ ತೊಗೊಂಡಿದ್ದೇನೆ, ಒಂದು ಈರುಳ್ಳಿ ತೊಗೊಂಡಿದ್ದೇನೆ, ಕ್ಯಾಪ್ಸಿಕಮ್ ಒಂದು, ಆಮೇಲೆ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ತೊಗೊಂಡಿದ್ದೇನೆ, ಹಾಕ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ. ಆಮೇಲೆ ಕಾಯಿಮೆಣಸು, 3 ಕಾಯಿಮೆಣಸು ಮತ್ತು ಶುಂಠಿ ಸಣ್ಣಗೆ ಹೆಚ್ಕೊಂಡಿದ್ದೇನೆ, ಎಲ್ಲವನ್ನು ಹಾಕ್ಕೊಳ್ಳುವ. ಇದನ್ನು ಮಿಕ್ಸ್ ಮಾಡಿ ರೊಟ್ಟಿ ತಟ್ಕೊಳ್ಳುವ. ನಿಮಗೆ ಬೇಕಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಚಿರೋಟಿ ರವೆ ಮತ್ತು ಅವಲಕ್ಕಿ ಪ್ಯಾನನ್ನು ಇಟ್ಕೊಳ್ಳುವ. ಬೇಕಿದ್ರೆ ಕಾಯಿ ತುರಿನೂ ಹಾಕ್ಕೊಳ್ಬೋದು, ನಾನು ಇಲ್ಲಿ ಹಾಕ್ತಾ ಇಲ್ಲ, ಬೇಕಿದ್ರೆ ಹಾಕ್ಕೊಳ್ಬೋದು, ರುಚಿಯಾಗತ್ತೆ. ಕಟ್ವಾಯ್ನು ತೋರಿಸ್ತೇನೆ ನಾನು ನಿಮಗೆ, ಹಾಕ್ತಾ ಇದ್ದೇನೆ ನೋಡಿ. ಪ್ಯಾನ್ ಇಟ್ಟಿದ್ದೇನೆ ಬಿಸಿಯಾಗಲಿಕ್ಕೆ. ಸ್ವಲ್ಪ ನೀರು ತೊಗೊಂಡು ಕೈಯಲ್ಲಿ ನೀರಿಗೆ ಮುಟ್ಟಿಸಿ ಕೈಯನ್ನು ಅದ್ದಿ ಇದನ್ನು ಪ್ರೆಸ್ ಮಾಡಿಕೊಳ್ಳಿ. ಈ ರೀತಿ ತೆಳುವಾಗಿ ಚೆನ್ನಾಗಿ ಬರ್ತದೆ. ಅನಿಸ್ತದಲ್ಲ ಎಷ್ಟು ದಪ್ಪ ಇದೆ ನೋಡಿಕೊಂಡು ತಟ್ಟಿದರೆ ಆಯಿತು. ಮಜ್ಜಿಗೆ ಎಲ್ಲ ಹಾಕಿದ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಹಾಕಿದ್ದೇನು, ಮೀಡಿಯಮ್ ಫ್ಲೇಮಲ್ಲಿ ಇಡ್ತಾ ಇದ್ದೇನೆ. ಈಗ
ಮುಚ್ಚಿ ಬಿಡುವ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಫ್ರೈ ಆಯಿತು ನೋಡಿ. ತೆಗೆಯುವನು ಇದೇ ರೀತಿ ಮಾಡ್ಕೊಳ್ಳುವ ಎಲ್ಲವನ್ನು. ಚೆನ್ನಾಗಿ ಬಂದಿದೆ. ಉಳಿದನ್ನು ಮಾಡ್ಕೊಳ್ತೇನೆ. ರೆಡಿ ಆಯಿತು ನೋಡಿ. ಅವಲಕ್ಕಿ ಮತ್ತು ಚೀರೋಟಿ ರವೆ ಹಾಕಿ ರೊಟ್ಟಿ ಯಾವ ರೀತಿ ತಟ್ಟದ್ದು ಅಂತೇಳಿ ನಾನು ತೋರಿಸಿದೆ ಅಲ್ಲ. ನೀವು ತಯಾರು ಮಾಡಿ ಬೆಳಗಿನ ಉಪಹಾರಕ್ಕೆ ಹೇಳಿ ಮಾಡಿಸಿದ ತಿಂಡಿ, ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಮಾಡಿ. ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಬಾಯ್ ಬಾಯ್.